ಕಾಂಗ್ರೆಸ್ಗೆ ಸ್ವಾಗತ. ನಾನು ಕವನ ಗೋಪಾಲ್. ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆ ಹಾಗೂ ಶ್ರೀದೇವಿ ಅಲೈಡ್ ಹೆಲ್ತ್ ಸೈನ್ಸ್ ವಿಭಾಗದ ಸಂಯುಕ್ತಾಶ್ರಯದಲ್ಲಿ ರೇಡಿಯೋಲಜಿ ವಿಭಾಗದಿಂದ ವಿಶ್ವ ರೇಡಿಯೋಲಜಿ ದಿನಾಚರಣೆಯನ್ನ ಶ್ರೀದೇವಿ ಆಸ್ಪತ್ರೆಯಲ್ಲಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಅವರು ಮಾತನಾಡುತ್ತಾ, ಆಧುನಿಕ ವೈದ್ಯಕೀಯ ವಿಜ್ಞಾನ ಹತ್ತು ಹಲವಾರು ಸಂಶೋಧನೆಗಳನ್ನು ಮಾಡುತ್ತಾ ವಿವಿಧ ಉಪಕರಣಗಳನ್ನು ಕಾಯಿಲೆಗಳನ್ನು ಕಂಡುಹಿಡಿಯುವುದಕ್ಕಾಗಿ ಬಳಸಲಾಗುತ್ತಿದ್ದು, ಈ ಆಧುನಿಕ ಉಪಕರಣಗಳನ್ನು ಸರಿಯಾಗಿ ವ್ಯವಸ್ಥೆಯಾಗಿ ಉಪಯೋಗಿಸಬೇಕಾದರೆ ತಂತ್ರಜ್ಞರ ಅವಶ್ಯಕತೆ ಹೆಚ್ಚಾಗಿರುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ವೈದ್ಯಕೀಯ ಕಾಲೇಜಿನ ಎಲ್ಲ ವಿಭಾಗಗಳಂತೆ ಕೌಶಲಾಭಿವೃದ್ಧಿ ತರಬೇತಿಯನ್ನು ರಚಿಸಲಾಗಿದೆ ಎಂದು ತಿಳಿಸಿದರು. Our professor, Dr. Professor Shetty, he was so wonderful person. Probably these people have trained under him. In X-ray only, he could diagnose so many things. He could teach the people, help the entire hospital. They were in the habit of not only taking X-rays, going through the patient history, examination, discussing with the people concerned, so that they can give better images, better diagnosis. It is going to help to the people. There was a time only X-ray and its different services. ತುಮಕೂರಿನ ಹಿರಿಯ ಸಲಹೆಗಾರರಾದ ರೇಡಿಯಾಲಜಿಸ್ಟ್ರಾದ ಡಾಕ್ಟರ್ ಕೊಟ್ಟೂರುರವರು ಮಾತನಾಡಿ, ಜಿಲ್ಲೆಯಲ್ಲಿಯೇ ಪ್ರಪ್ರಥಮವಾಗಿ ಕ್ಷಕಿರಣಗಳ ತಂತ್ರಜ್ಞತೆಯನ್ನು ಪರಿಚಯಿಸಿದ್ದವರು ಎಂದು ಅರ್ಥಪೂರ್ಣವಾಗಿ ವಿವರಿಸಿದರು. This was discovered about, say, 137 years back, the same year, when he was working with other experimental methods. The first X-ray he took was his wife, as it was shown already. Wife is always the first person behind a man. Just like what Graham Bell did his swimming. Invented this telephone. The first thing he told, he talked with his wife, Helen. Margaret Hill was his girlfriend. Nobody, not much people know to Hemble, but everybody remembers Helen. ಇನ್ನು ಈ ಸಂದರ್ಭದಲ್ಲಿ ಧಾರವಾಡದ ಎಸ್ಡಿಎಂ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಉಪಕುಲಪತಿಗಳಾದ ಡಾಕ್ಟರ್ ಶ್ಯಾಮಸುಂದರ್ ಕೆ ಜೋಶಿ, ತುಮಕೂರಿನ ಹಿರಿಯ ಸಲಹೆಗಾರರಾದ ರೇಡಿಯಾಲಜಿಸ್ಟ್ರಾದ ಡಾಕ್ಟರ್ ಕೊಟ್ಟೂರು, ಡಾಕ್ಟರ್ ರಮಣ್ ಹಾರ್ ಉಲಿನಾಯ್ಕರ್, ಎಂಎಸ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಬೀದಿ ಬದಿ ವ್ಯಾಪಾರಿಗಳನ್ನ ಗೌರವಿಸಿ ಅವರೊಂದಿಗೆ ವ್ಯಾಪಾರ ನಡೆಸಿ ಅವರ ಬದುಕಿಗೆ ನೆರವಾಗಿರಿ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಜೆಪಿ ಮುಖಂಡ ವೈಎಚ್ ಹುಚ್ಚಯ್ಯ ತುಮಕೂರಿನಲ್ಲಿ ಮನವಿ ಮಾಡಿದ್ರು. ತುಮಕೂರಿನ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘ ನಗರದ ಬಾರ್ಲೈನ್ ರಸ್ತೆಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಿತು. ನಗರ ಪಾಲಿಕೆ ಮೇಯರ್ ಪ್ರಭಾವತಿ, ಉಪಮೇಯರ್ ಟಿಕೆ ನರಸಿಂಹಮೂರ್ತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ವೈಎಚ್ ಹುಚ್ಚಯ್ಯ, ಬೀದಿ ಬದಿ ವ್ಯಾಪಾರಿಗಳ ಬದುಕು ಉತ್ತಮ ಸ್ಥಿತಿಗೆ ಬರಲು ವಿಶೇಷವಾಗಿ ಚುನಾಯಿತ ಪ್ರತಿನಿಧಿಗಳು ಕಾಳಜಿ ವಹಿಸಬೇಕು. ಬೀದಿ ವ್ಯಾಪಾರದಿಂದಲೇ ಬದುಕು ಕಟ್ಟಿಕೊಂಡಿರುವ ಈ ವ್ಯಾಪಾರಿಗಳಲ್ಲಿ ವ್ಯಾಪಾರ ಮಾಡಿ ಅವರ ಬದುಕು ಸುಧಾರಿಸಲು ಎಲ್ಲರೂ ನೆರವಾಗಬೇಕು ಎಂದು ಮನವಿ ಮಾಡಿದರು. ಮಕ್ಕಳಿಗೆ ಮನೆಗೆ ಏನು ಕೊಡ್ತಾಳೆ ಇದನ್ನು ನಾವು ನನಗೆ ಅನಿಸುತ್ತೆ ನನಗೆ ನಾವು ಏನು ಜವಾಬ್ದಾರಿ ಇರುವಂಥ ಜನಪ್ರತಿನಿಧಿಗಳಿದ್ದೀವಿ ಅವರು ಎಂ ಪಿಯಿಂದ ಹಿಡಿದು ಎಮ್ ಎಲ್ ಎಯಿಂದ ಹಿಡಿದು ಕಾರ್ಪೊರೇಟ್ರ್ವರೆಗೂ ಇರುವಂಥ ಜನ ನಾವು ಬೀದಿನಲ್ಲಿ ಹೋಗಬೇಕಾದ್ರೆ ಬೀದಿ ಬದಿ ಇರುವಂಥ ವ್ಯಾಪಾರಿಗಳ ಕಡೆಯೂ ಕೂಡ ಒಂದು ಕಣ್ಣನ್ನು ಇಟ್ಕೊಂಡು ಹೋಗಬೇಕಾಗ್ತದೆ ಅವರ ಬದುಕಿನ ಒಂದು ಉತ್ತಮ ಸ್ಥಿತಿಗೆ ನಾವೊಂದು ಕಣ್ಣನ್ನು ಅವ್ರ ಕಡೆ ಕರುಣೆ ಕಣ್ಣನ್ನು ಇಟ್ಕೊಂಡು ನಾವು ಹೋಗಬೇಕಾಗ್ತದೆ ಈ ಮಧ್ಯೆ ನನಗೆ ನನ್ನ ಮಾತು ಪ್ರಾರಂಭ ಆದಮೇಲೆ ನಮ್ಮ ಹಿರಿಯ ನಾಯಕರಾದಂಥ ಕೊಪ್ಪಳ ನಾಗರಾಜ್ ಅವರು ಅವರಿಗೆ ನನ್ನ ಪರವಾಗಿ ಸ್ವಾಗತ ನನಗೆ
ಆ ಸೊಪ್ಪು ಮಾರೋರಿಂದ ಹಿಡಿದು ಆ ಜಟ್ಕಾ ಹೊಡೆಯೋ ಸಾಹೇಬ್ರವರೆಗೂ ಕೂಡ ಅವಧಲ್ಲಿ ಇಬ್ಬರದು ಬರ್ತದೆ. ಜಟ್ಕಾ ಹೊಡೆಯೋ ಸಾಹೇಬ್ರು ಜಟ್ಕಾ ಕುದುರೆದೊಂದು ಮತ್ತು ಅವನದೊಂದು ಎರಡೂ ಯೋಚನೆ ಮಾಡಬೇಕಾಗ್ತದೆ. ಅದಕ್ಕೆ ನಗರ ಪಾಲಿಕೆ ಸದಸ್ಯ ಇನಾಯತ್ ಉಲ್ಲಾ ಖಾನ್, ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಎಂ ಗೋಪಿ, ಜಿಲ್ಲಾ ವಕ್ಫ್ ಬೋರ್ಡ್ ಉಪಾಧ್ಯಕ್ಷ ಶಬೀರ್ ಅಹಮದ್, ಬಿಜೆಪಿ ಮುಖಂಡರಾದ ಕೊಪ್ಪಳ್ ನಾಗರಾಜ್, ಟಿಆರ್ ಸದಾಶಿವಯ್ಯ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ಈ ವೇಳೆ ಶ್ರಮಜೀವಿ ವ್ಯಾಪಾರಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ಶ್ರೀ ಕನಕಶ್ರೀ ಸೇವಾ ಸಮಿತಿ ತುಮಕೂರು ಆಯೋಜಿಸಿರುವ ಎಜುಕ್ಯಾನ್ 2022 ಐಎಎಸ್ ಕೆಎಎಸ್ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭವನ್ನು ತುಮಕೂರಿನ ಶಿರಾ ರಸ್ತೆಯ ಶ್ರೀದೇವಿ ಮೆಡಿಕಲ್ ಕಾಲೇಜು ಆಡಿಟೋರಿಯಂನಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ತುಮಕೂರಿನ ಶಿರಾ ರಸ್ತೆ ಶ್ರೀದೇವಿ ಮೆಡಿಕಲ್ ಕಾಲೇಜು ಆಡಿಟೋರಿಯಂನಲ್ಲಿ ಆಯೋಜನೆ ಮಾಡಲಾಗಿದ್ದು, ಐಎಎಸ್ ಮತ್ತು ಕೆಎಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 5 ದಿನಗಳ ಕಾಲ ತರಬೇತಿಯನ್ನು ನೀಡಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಗಣ್ಯರುಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಚ್ಎಸ್ ರೇವಣ್ಣ, ಬಡ ವಿದ್ಯಾರ್ಥಿಗಳಿಗೂ ಸಹ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದರು. ತಾಲೂಕಿನ ಕಡಬ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯೋಜಿಸಿದ್ದ ಸಮಚಿತ್ತ ಸಂಘಟನೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನಾನು ತುಮಕೂರು ಗ್ರಾಮಾಂತರದವನು ಎಂದು ಶಾಸಕರು ಹೇಳಿದ್ದಾರೆ. ತಾವು ಎಲ್ಲಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಂಡು ಮಾತನಾಡುವುದು ಒಳಿತು. ಕ್ಷೇತ್ರದಲ್ಲಿ ಇರಬೇಕಾದ ಶಾಸಕರು 20 ವರ್ಷದಿಂದ ಜಿಲ್ಲಾ ಕೇಂದ್ರದಲ್ಲಿ ವಾಸ್ತವ್ಯ ಹೂಡಿದ್ದು ಬೇರೆಯವರ ಬಗ್ಗೆ ಬೆಳ್ಳು ತೋರಿಸುವುದನ್ನು ಬಿಟ್ಟು ಕ್ಷೇತ್ರದ ಕಡೆ ಗಮನ ಹರಿಸಿದಾಗ ಕ್ಷೇತ್ರದ ಅಭಿವೃದ್ಧಿ ಮಾಡಲು ಸಾಧ್ಯ. ಆ ಮನವರಿಕೆ ಆದಂತ ನಂತರ ನೀವು ಮಾಡಬೇಕಾಗಿರೋದು ಓಟ್ ಹಾಕೋದು. ಆ ಓಟ್ ಹಾಕ ಸಮಯ ಬರ್ತಾ ಇರೋದ್ರಿಂದ ಆ ಓಟ್ ಹಾಕಿಸ್ಕೊಳ್ಳಕ್ಕೆ ರೆಡಿ ಆಗಬೇಕಾಗಿರೋದು ಕಾಂಗ್ರೆಸ್ ಕಾರ್ಯಕರ್ತರು. ಆ ಕಾಂಗ್ರೆಸ್ ಕಾರ್ಯಕರ್ತರ ಮನಗಳನ್ನ ಶುದ್ಧಿ ಮಾಡಕ್ಕೋಸ್ಕರ. ಮುಖಂಡ ಹೊನ್ನಗಿರಿಗೌಡ ಮಾತನಾಡಿ, ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಸ್ತಿತ್ವದಲ್ಲಿ ಇಲ್ಲದ ಸಂದರ್ಭದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ಬಲಿಷ್ಠ ಮಾಡಿಕೊಂಡಿದ್ದೇವೆ. ಇದರ ಫಲವನ್ನು ಬೇರೆ ಯಾರಿಗೂ ಉಣಲು ಬಿಡುವುದಿಲ್ಲ. ಪಕ್ಷದ ನಿಷ್ಠಾವಂತರಾದ ಯಾರಿಗಾದರೂ ಬಿ ಫಾರ್ಮ್ ನೀಡಲಿ, ಅವರ ಗೆಲುವಿಗೆ ಹೋರಾಟ ಮಾಡಿ ಗೆಲ್ಲಿಸಿಕೊಂಡು ಬರುತ್ತೇವೆ. ಪಕ್ಷದ ಗೆಲುವೇ ನಮಗೆ ಮುಖ್ಯವಾಗಿದೆ. ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಬರುವುದಾಗಿದ್ದರೆ ಕಳೆದ 2-3 ವರ್ಷದ ಹಿಂದೆಯೇ ಬಂದು ಸಂಘಟನೆ ಮಾಡಬೇಕಿತ್ತು. ಈಗ ಬರುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದರು. ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯವನ್ನು ಕಿತ್ಕೊಂಡು ಭಾರತ ದೇಶವನ್ನ ಕಟ್ಟಿದ್ದೀವಿ. ಪಾಕಿಸ್ತಾನವನ್ನ ಬೇರೆ ವಿಂಗಡಣೆ ಮಾಡಿ ಭಾರತ ದೇಶದ ಹೆಸರಿಟ್ಟು ಇವತ್ತು 75 ವರ್ಷದಿಂದ ಒಳ್ಳೆ ಸುಭಿಕ್ಷವಾಗಿ ಬಡತನ ಇತ್ತು. ಅವಾಗ ಬಸ್ ಇರಲಿಲ್ಲ, ಟೆಲಿಫೋನ್ ಇರಲಿಲ್ಲ, ಟ್ರೈನ್ ಇರಲಿಲ್ಲ. ಏನು ಅಂಥ ಕಾಲದಲ್ಲಿ ಪಕ್ಷನ ಕಟ್ಟಿ ಉಳಿಸಿ ಡ್ಯಾಮ್ಗಳು ಮತ್ತೊಂದು ಮಗದೊಂದು ಮತ್ತೆ ಕಾರ್ಖಾನೆಗಳು ಎಲ್ಲ ಮಾಡಿ ಬಡವರಿಂದ ಹಿಡಿದು ಎಲ್ಲ ಸರ್ವ ಸಮಾನ ಜಾತಿಗೂ ನಾವು ಸಮಪಾಡುವಂತನ ಇಂದಿರಾ ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಮತ್ತು ಅವರೆಲ್ಲ ಮಾಡ್ಕೊಂಡು ಬಂದಿದ್ದನ್ನು ಇವರು ಈ BJP ಅವರು ಬಂದು 8 ವರ್ಷಕ್ಕೆ ಹೈಟೆಕ್ ಆಗಿ ಇವತ್ತು ಮತ್ತೆ ಯಾರಿಗೆ ಈ ದೇಶನ ಅಡ ಇಕ್ತಾರೋ ಅಂತ ಗೊತ್ತಿಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನರಸಿಂಹಯ್ಯ, ಜಯಣ್ಣ, ಮುಖಂಡರಾದ MV ಶ್ರೀನಿವಾಸ್, ಚಿಕ್ಕರಂಗೇಗೌಡ, ಶಿವಾನಂದ, ದೀಪಕ್, ಸುರೇಶ್, ಗೋವಿಂದಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಆಡಳಿತ ಕುಸಿದಿದ್ದು ಇದಕ್ಕೆ ಕಾರಣ ನಮ್ಮ ಶಾಸಕರೇ ಎಂದು ಕಾಂಗ್ರೆಸ್ ಮುಖಂಡ JS ಪ್ರಸನ್ನಕುಮಾರ್ ಗುಬ್ಬಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ತಾಲೂಕಿನ ಕಡಬ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯೋಜಿಸಿದ್ದ ಸಮಚಿತ್ತ ಸಂಘಟನೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನಾನು ತುಮಕೂರು ಗ್ರಾಮಾಂತರದವನು ಎಂದು ಶಾಸಕರು ಹೇಳಿದ್ದಾರೆ. ತಾವು ಎಲ್ಲಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಂಡು ಮಾತನಾಡುವುದು ಒಳಿತು. ಕ್ಷೇತ್ರದಲ್ಲಿ ಇರಬೇಕಾದ ಶಾಸಕರು 20 ವರ್ಷದಿಂದ ಜಿಲ್ಲಾ ಕೇಂದ್ರದಲ್ಲಿ ವಾಸ್ತವ್ಯ ಹೂಡಿದ್ದು ಬೇರೆಯವರ ಬಗ್ಗೆ ಬೆಳ್ಳು ತೋರಿಸುವುದನ್ನು ಬಿಟ್ಟು ಕ್ಷೇತ್ರದ ಕಡೆ ಗಮನ ಹರಿಸಿದಾಗ ಕ್ಷೇತ್ರದ ಅಭಿವೃದ್ಧಿ ಮಾಡಲು ಸಾಧ್ಯ. ಆ ಮನವರಿಕೆ ಆದಂತ ನಂತರ ನೀವು ಮಾಡಬೇಕಾಗಿರೋದು ಓಟ್ ಹಾಕೋದು. ಆ ಓಟ್ ಹಾಕ ಸಮಯ ಬರ್ತಾ ಇರೋದ್ರಿಂದ ಆ ಓಟ್ ಹಾಕಿಸ್ಕೊಳ್ಳಕ್ಕೆ ರೆಡಿ ಆಗಬೇಕಾಗಿರೋದು ಕಾಂಗ್ರೆಸ್ ಕಾರ್ಯಕರ್ತರು. ಆ ಕಾಂಗ್ರೆಸ್ ಕಾರ್ಯಕರ್ತರ ಮನಗಳನ್ನ ಶುದ್ಧಿ ಮಾಡಕ್ಕೋಸ್ಕರ. ಮುಖಂಡ ಹೊನ್ನಗಿರಿಗೌಡ ಮಾತನಾಡಿ, ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಸ್ತಿತ್ವದಲ್ಲಿ ಇಲ್ಲದ ಸಂದರ್ಭದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ಬಲಿಷ್ಠ ಮಾಡಿಕೊಂಡಿದ್ದೇವೆ. ಇದರ ಫಲವನ್ನು ಬೇರೆ ಯಾರಿಗೂ ಉಣಲು ಬಿಡುವುದಿಲ್ಲ. ಪಕ್ಷದ ನಿಷ್ಠಾವಂತರಾದ ಯಾರಿಗಾದರೂ ಬಿ ಫಾರ್ಮ್ ನೀಡಲಿ, ಅವರ ಗೆಲುವಿಗೆ ಹೋರಾಟ ಮಾಡಿ ಗೆಲ್ಲಿಸಿಕೊಂಡು ಬರುತ್ತೇವೆ. ಪಕ್ಷದ ಗೆಲುವೇ ನಮಗೆ ಮುಖ್ಯವಾಗಿದೆ. ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಬರುವುದಾಗಿದ್ದರೆ ಕಳೆದ 2-3 ವರ್ಷದ ಹಿಂದೆಯೇ ಬಂದು ಸಂಘಟನೆ ಮಾಡಬೇಕಿತ್ತು. ಈಗ ಬರುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದರು. ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯವನ್ನು ಕಿತ್ಕೊಂಡು ಭಾರತ ದೇಶವನ್ನ ಕಟ್ಟಿದ್ದೀವಿ. ಪಾಕಿಸ್ತಾನವನ್ನ ಬೇರೆ ವಿಂಗಡಣೆ ಮಾಡಿ ಭಾರತ ದೇಶದ ಹೆಸರಿಟ್ಟು ಇವತ್ತು 75 ವರ್ಷದಿಂದ
ಒಳ್ಳೆ ಸುಭಿಕ್ಷವಾಗಿ ಬಡತನ ಇತ್ತು. ಅವಾಗ ಬಸ್ ಇರಲಿಲ್ಲ, ಟೆಲಿಫೋನ್ ಇರಲಿಲ್ಲ, ಟ್ರೈನ್ ಇರಲಿಲ್ಲ. ಏನೋ ಅಂತ ಕಾಲದಲ್ಲಿ ಪಕ್ಷಾನ ಕಟ್ಟಿ ಉಳಿಸಿ ಡ್ಯಾಮ್ಗಳು ಮತ್ತೊಂದು ಮಗದೊಂದು ಮುಂದೆ ಕಾರ್ಖಾನೆಗಳು ಎಲ್ಲ ಮಾಡಿ ಬಡವರಿಂದ ಹಿಡಿದು ಎಲ್ಲ ಸರ್ವ ಸಮಾನ ಜಾತಿಗೂ ನಾವು ಸಮಪಾಡುವಂತನ ಇಂದಿರಾ ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಮತ್ತು ಅವರೆಲ್ಲ ಮಾಡ್ಕೊಂಡು ಬಂದಿದ್ದನ್ನು ಇವರು ಈ ಬಿ ಜೆ ಪಿಯವರು ಬಂದು ಎಂಟು ವರ್ಷಕ್ಕೆ ಹೈಟೆಕ್ ಆಗಿ ಇವತ್ತು ಮತ್ತೆ ಯಾರಿಗೆ ಈ ದೇಶನ ಅಡ ಇಕ್ತಾರೋ ಅಂತ ಗೊತ್ತಿಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನರಸಿಂಹಯ್ಯ, ಜಯಣ್ಣ, ಮುಖಂಡರಾದ ಎಂ ವಿ ಶ್ರೀನಿವಾಸ್, ಚಿಕ್ಕರಂಗೇಗೌಡ, ಶಿವಾನಂದ, ದೀಪಕ್, ಸುರೇಶ್, ಗೋವಿಂದಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಸನ್ನ ಅಮ್ಮೋಕ್, ಟಿವಿ ಗುಬ್ಬಿ. ಹೊರ ರೋಗಿಗಳ ತಪಾಸಣೆಯನ್ನ ಹಳೆ ನಗರಸಭೆ ಕಟ್ಟಡದಲ್ಲಿ ನಡೆಸಲು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ರೈತ ಕೂಲಿ ಸಂಘ ಮತ್ತು ಕರವೇ ಸಂಘಟನೆಯಿಂದ ಗೌರಿಬಿದನೂರು ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕು ಅಧ್ಯಕ್ಷ ಎನ್ಆರ್ ರವಿಚಂದ್ರ ರೆಡ್ಡಿ ಮಾತನಾಡಿ, ನಗರದ ಹೃದಯ ಭಾಗದಲ್ಲಿ ಹಳೆ ಸರ್ಕಾರಿ ಆಸ್ಪತ್ರೆಯನ್ನು ಹೊಸ ಆಸ್ಪತ್ರೆಯನ್ನಾಗಿ ನಿರ್ಮಾಣ ಮಾಡಲು ಕೆಡವಲು ಮುಂದಾಗಿದ್ದಾರೆ. ಈ ಆಸ್ಪತ್ರೆ ಸವಲತ್ತನ್ನು ನಗರದ ಹೊರವಲಯದಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿದ್ದಾರೆ. ಇದರಿಂದ ಬಡ ರೋಗಿಗಳ ಪಾಡು ಹೇಳತೀರದಾಗಿದೆ. ಗ್ರಾಮೀಣ ಭಾಗದಿಂದ ನಗರಕ್ಕೆ ಬರುವ ಬಡ ರೋಗಿಗಳು ಭಾರಿ ಹಣ ನೀಡಿ ಈ ಆಸ್ಪತ್ರೆಗೆ ಬರಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೃಷಿ ಕೂಲಿಕಾರರ ಸಂಘ ಮತ್ತು ಕನ್ನಡ ಪರ ಸಂಘಟನೆಗಳು ಜಂಟಿಯಾಗಿ ಈ ದಿನ ಈ ಹೋರಾಟವನ್ನು ಹಮ್ಮಿಕೊಂಡಿದೆ. ಕಾರಣ ಇದೇ ಎರಡು ಮೂರು ತಿಂಗಳಿಂದೆ ಹಳೆ ನಮ್ಮ ಗೌರಿಬಿದನೂರು ತಾಲೂಕಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಹಳೆಯ ಸಾರ್ವಜನಿಕ ಆಸ್ಪತ್ರೆಯನ್ನು ಹೊಸ ಅಪ್ಗ್ರೇಡ್ ಹಾಸ್ಪಿಟಲ್ ಮಾಡಬೇಕು ಅಂತ ಡೆಮಾಲಿಷನ್ ಮಾಡಿ ಅಲ್ಲಿ ರೋಗಿಗಳ ತಪಾಸಣೆ ಮತ್ತು ಎಲ್ಲ ಸೌಕರ್ಯಗಳನ್ನು ತಾಯಿ ಮತ್ತು ಆ ಮಕ್ಕಳ ಆಸ್ಪತ್ರೆಗೆ ಶಿಫ್ಟ್ ಮಾಡಿದೆ. ಹಳೆ ಕಟ್ಟಡವನ್ನು ಕಡಿಮೆ ಹೊಸ ಕಟ್ಟಡ ಆಗ್ತಾ ಇರೋದರಲ್ಲಿ ನಮ್ಮ ಅಭ್ಯಂತರವೇನಿಲ್ಲ. ಆದರೆ ಹೊರರೋಗಿಗಳ ತಪಾಸಣೆಯನ್ನು ಕರ್ನಾಟಕ ರೈತ ಕೂಲಿ ಸಂಘದ ಗೌರವ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಆದಿಮೂರ್ತಿರೆಡ್ಡಿ ಮಾತನಾಡಿ, ಗ್ರಾಮೀಣ ಭಾಗದ ಬಡ ರೋಗಿಗಳು ನಗರ ಪ್ರದೇಶಕ್ಕೆ ಆಸ್ಪತ್ರೆಗೆ ಬರಲು ಬಸ್ ಚಾರ್ಜ್ ಇರುವುದಿಲ್ಲ. ಇನ್ನು ಇಲ್ಲಿ ಬಂದು 2 ಕಿಲೋಮೀಟರ್ ಆಟೋಗೆ ಹೋಗಿ ಬರಲು 100 ರಿಂದ 200 ರೂಪಾಯಿ ಖರ್ಚು ಮಾಡುವ ಪರಿಸ್ಥಿತಿ ಬಂದಿದೆ. ಈ ಸಮಸ್ಯೆ ನಿವಾರಣೆಗೆ ನಗರದ ಹಳೆ ನಗರಸಭೆ ಕಟ್ಟಡದಲ್ಲಿ ಹೊರ ರೋಗಿಗಳ ತಪಾಸಣೆ ಮತ್ತು ವೈದ್ಯಕೀಯ ಸೌಲಭ್ಯ ಒದಗಿಸಿದಲ್ಲಿ ಬಡ ರೋಗಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಸರ್ಕಾರಿ ಆಸ್ಪತ್ರೆಗೆ ಬರೋ ಜನಗಳು ಬಡವರು, ಬಡವರಿಗಾಗಿ ಇರೋದೇ ಸರ್ಕಾರಿ ಆಸ್ಪತ್ರೆ. ಕೂಲಿ ನಾಲಿ ಮಾಡಿಕೊಂಡು ಹಳ್ಳಿಗಳಲ್ಲಿ ಕಾಯಿಲೆಗಳು ಅವಿಗೆ ಬಂದು ಅಲ್ಲಿಂದ ಚಾರ್ಜ್ಗೆ ಇರಲ್ಲ ಅಂಥ ಸ್ಥಿತಿಯಲ್ಲಿ ಬರೋರು ಅಲ್ಲಿಂದ ಇಲ್ಲಿಗೆ ಬಂದು 100-200 ರೂಪಾಯಿ ಆಟೋಗಳು ಕೊಟ್ಕೊಂಡು ಮೆಡಿಸನ್ ಕೂಡ ತಗೊಳ್ಳೋ ಸ್ಥಿತಿಯಲ್ಲಿ ಇರಲ್ಲ. ಅಂಥ ರೋಗಿಗಳಿಗಿರೋ ಆಸ್ಪತ್ರೆಯನ್ನು 2-3 ಕಿಲೋಮೀಟ್ರ್ ಆಚೆ ಹಾಕಿಬಿಟ್ರೆ ಹೆಂಗೆ ಅವರು ಬಂದು ಅವರ ವೈದ್ಯ ಸೇವೆಯನ್ನು ಪಡೆಯಲಿಕ್ಕೆ ಸಾಧ್ಯ? ಆದ್ದರಿಂದ ನಗರಸಭೆ ನಗರದ ಹೃದಯ ಭಾಗದಲ್ಲಿ ನಗರಸಭೆ ಖಾಲಿ ಇದೆ. ಆ ಜಾಗದಲ್ಲಿ OPD ತೆಗೆಯೋದ್ರಿಂದ ಹೊರ ರೋಗಿಗಳಿಗೆ ಅನುಕೂಲ ಆಗುತ್ತೆ ಮತ್ತು ಎಮರ್ಜೆನ್ಸಿ ಸೇವೆಗಳಿಗೆ ಅನುಕೂಲ ಆಗುತ್ತೆ. ಆದ್ದರಿಂದ ದಯವಿಟ್ಟು ಜಿಲ್ಲೆಯ ಎಲ್ಲ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಇದನ್ನು ಮನಗಂಡು OPDಯನ್ನು ನಗರಸಭೆಯಲ್ಲಿ ಮಾಡಬೇಕಂತೇಳ್ಬಿಟ್ಟು ನಾವು ರೈತ ಕೂಲಿ ಸಂಘದಿಂದ ಕೇಳ್ಕೊತೇವೆ. ಪ್ರತಿಭಟನೆಯಲ್ಲಿ ಕರವೇ ತಾಲೂಕು ಅಧ್ಯಕ್ಷ, ಕರವೇ ತಾಲೂಕು ಕಾರ್ಯದರ್ಶಿ ಪ್ರಭು, ಕರ್ನಾಟಕ ರೈತ ಕೂಲಿ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರು, ಪ್ರಧಾನ ಕಾರ್ಯದರ್ಶಿ ಹರ್ಷನಂದರೆಡ್ಡಿ, ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯದರ್ಶಿ ಮಂಜುನಾಥ್ ಮುಂತಾದವರು ಭಾಗವಹಿಸಿದ್ರು. ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ 24/7 ಸಹಾಯವಾಣಿ ಹೆಲ್ಪ್ ಡೆಸ್ಕ್ ತೆರೆಯಲಾಗುವುದು. ಈ ಡೆಸ್ಕ್ನಲ್ಲಿ ಇಬ್ಬರು ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಪ್ರಕಟಿಸಿದರು. ತುಮಕೂರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಸ್ಪತ್ರೆಗೆ ಚಿಕಿತ್ಸೆಗೆ ಬರುವ ಯಾರಿಗೂ ಸಮಸ್ಯೆ ಎದುರಾಗದಂತೆ ಈ ಡೆಸ್ಕ್ ಸ್ಪಂದಿಸಲಿದೆ ಎಂದರು. ತಾಯಿ ಅವಳಿ ಶಿಶು ಪ್ರಕರಣ ವರದಿ ಬಂದ ಬಳಿಕ ಯಾರ ಕರ್ತವ್ಯ ಲೋಪ ಎಂದು ಸ್ಪಷ್ಟವಾಗಲಿದೆ. ಡಾ ಉಷಾ ಅವರು ವೈದ್ಯಾಧಿಕಾರಿಗಳ ಸಂಘಕ್ಕೆ ಪತ್ರ ಬರೆದಿದ್ದು, ಸಮಗ್ರ ವರದಿ ಬಳಿಕ ಯಾರ ತಪ್ಪು ಎಂಬುದು ಸ್ಪಷ್ಟವಾಗಲಿದೆ ಎಂದು ತಿಳಿಸಿದರು. ಡಿಸೆಂಬರ್ವರೆಗೂ ಕೂಡ ನಾವು ಏನು ಸಭೆ ಮೂಲಕ ಅವರಿಗೆ ಮನವೊಲಿಸಿ
ಅದನ್ನು ಮುಂದುವರಿಸ್ತೀವಿ. ಡಿಸೆಂಬರ್ ಅಷ್ಟೊತ್ತಿಗೆ ತಮಗೆ ಗೊತ್ತಿದೆ ಹೊಸ ಸೇವೆಯನ್ನು ಒದಗಿಸುವಂಥ ಒಂದು ಸಂಸ್ಥೆ ಬರುತ್ತೆ. ಆಗ ನಮಗೆ ಶಾಶ್ವತವಾಗಿ ಇದು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಈಗಿರ್ತಕ್ಕಂಥ ಸಿಬ್ಬಂದಿಯವರಿಗೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಮತ್ತು ಅವ್ರಿಗೇನು ವೇತನ ಬಾಕಿ ಇರೋವಂಥದ್ದು ಕೂಡ ಅದನ್ನು ಕೊಡಿಸೋವಂಥ ಜವಾಬ್ದಾರಿ ನಮ್ಮ ಸರ್ಕಾರದಿದೆ. ಅದನ್ನು ನಾವು ಮಾಡ್ತೀವಿ, ಮಾತುಕತೆ ಮೂಲಕ ಬಗೆಹರಿಸ್ತೀವಿ. ಈಗಿರೋ ಜೀವಿಕೆ ಸಂಸ್ಥೆ ಹೆಸರನ್ನು ಬದಲಾಯಿಸಿ ಮತ್ತೆ ಹೊಸದಾಗಿ ಬರ್ತಾ ಇದೆ ಅನ್ನೋ ಅವೆಲ್ಲ ಅವರು ಯಾವ ರೀತಿ ಚಾಪೆ ಕೆಳಗಡೆ ಬಂದ್ರೂ ನಾವು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಈಗಾಗಲೇ ಕಾನೂನು ಅಡ್ಡ ಇಟ್ಕೊಂಡು ಯಾವ ರೀತಿ ಅವರು ನಮಗೆ ತೊಂದರೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಮತ್ತು ರಾಜ್ಯದ ಜನರಿಗೆ ನಾವು ಗಮನಿಸಿದ್ದೀವಿ. ಯಾವುದೇ ಕಾರಣಕ್ಕೂ ಇದು ಹೇಳೋದು ಸರಿ ಹೋಗೋದಿಲ್ಲ. ಆದರೆ ಅವ್ರಿಗೆ ಇದರಲ್ಲಿ ಅವ್ರಿಗೆ ಕೊಡೋವಂಥದ್ದು ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅವರ ಒಂದು ಸೇವೆಯಲ್ಲಿ ಹಲವಾರು ಬಾರಿ ಹಲವು ವರ್ಷಗಳಿಂದ 108 ಸಮಸ್ಯೆ ಬಿಗಡಾಯಿಸಿದೆ. ಜನರು ಮತ್ತು ಸರ್ಕಾರ ಇದರ ವಿರುದ್ಧನೇ ಅವರಿಗೆ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಕೂಡ ಕ್ರಮ ತೆಗೆದುಕೊಂಡಿದ್ದಾಗ ಅವರು ಕೋರ್ಟಿಗೆ ಹೋಗಿ ಪರಿಹಾರವನ್ನು ತೆಗೆದುಕೊಂಡು ಬಂದಿದ್ದರಿಂದ ಇಲ್ಲಿವರೆಗೂ ಅವ್ರದ್ದು ನಡೆದಿದೆ. ಆದರೆ ಈಗ ಹೊಸ ಟೆಂಡರ್ನಲ್ಲಿ ಕಷ್ಟ ಇದೆ, ಅಂಥವ್ರು ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಜಿಲ್ಲಾ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಒಂದು ರಿವ್ಯೂವನ್ನು ಮಾಡುವಂಥದ್ದು ಮತ್ತು ಒಂದು ಎರಡು ತಾಲೂಕುಗಳಲ್ಲಿ ಹಠಾತ್ತಾಗಿ, ಯಾಕೆಂದರೆ ವೆನಸ್ಡೇ ನಮ್ಮ ಬುಧವಾರದೊತ್ತು ಇನ್ಸ್ಪೆಕ್ಷನ್ ಡೇ ಅಂತ ನಾವು ಮಾಡ್ಕೊಂಡಿದ್ವಿ. ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಮಂತ್ರಿಯಿಂದ ಹಿಡಿದು PHC ಡಾಕ್ಟರ್ಗೂ ಕೂಡ ಅವರ ಕಾರ್ಯವ್ಯಾಪ್ತಿಯಲ್ಲಿ ಇರತಕ್ಕಂಥ ಆರೋಗ್ಯ ವ್ಯವಸ್ಥೆಗಳಿಗೆ ಭೇಟಿಯನ್ನು ಕೊಟ್ಟು ಎಲ್ಲ ರೀತಿಯ ಒಂದು ಸವಲತ್ತುಗಳು ಸರಿ ಇದೆಯಾ, ಎಲ್ಲ ರೀತಿಯ ಒಂದು ಸಭೆಯನ್ನು ಮಾಡುವಂಥದ್ದು, ವೀಕ್ಷಣೆ ಮಾಡುವಂಥದ್ದು ಈ ಒಂದು ಬುಧವಾರ ದಿವಸ ನಾವು ಹಮ್ಮಿಕೊಂಡಿದ್ದೇವೆ. ಸರ್, ಈಗ ತಾಯಿ ಮತ್ತು ಅವಳಿ ಮಕ್ಕಳ ಸಾವಿನ ಪ್ರಕರಣ ಇತ್ತು, ಅದರಲ್ಲಿ ಅವ್ರು ಡಾಕ್ಟರ್ ಉಷಾ ಅವರು ನಿಮ್ಮ ವಿರುದ್ಧ ಒಂದು ಪತ್ರ ಬರೆದಿದ್ದಾರೆ ಸರ್ ವೈದ್ಯಕೀಯ ಸಂಘಕ್ಕೆ. ಏಕಮುಖವಾಗಿ ತನಿಖೆ ನಡೆದಿದೆ ಮತ್ತೆ ಸರಿಯಾಗಿ ಅವ್ರು ಆ ಟೈಮಲ್ಲಿ ಯಾರಿಗೆ ಇದು ಓಟಿನಲ್ಲಿರುವಂತೂ ನಾನು ಈಗ ನೋಡ್ಲಿಕ್ಕೆ ಸಾಧ್ಯ ವೈದ್ಯರ ವೈಫಲ್ಯನೇ ಸರ್. ಇದು ನಾನು ಸಿ ಸಿ ಕ್ಯಾಮ್ರಾಲ್ ನೋಡಿದ್ದೀನಿ. ಏಕಮುಖವಾಗಿ ಅಥವಾ ಪಾರ್ಟಿಷನ್ ಆಗಿ ಬಯಾಸ್ಡ್ ಆಗಿ ಯಾವುದೇ ಕಾರಣಕ್ಕೆ ನಾನು ಆ ರೀತಿಯಲ್ಲಿ ಮಾಡಿಲ್ಲ. ಅವರು ಬಂದಿದ್ದಾರೆ, ನಾನು ಒಪ್ಕೊಳ್ತೀನಿ ಅವ್ರ ಓಟಿಯಿಂದ ಬಂದಿರ್ಬೋದು. ಆ ಫ್ರೇಮಲ್ಲಿ ಆ ವಿಡಿಯೋದಲ್ಲಿ ಆ ಪೇಷಂಟು ಇದ್ದಾರೆ, ಅವರು ಇದ್ದಾರೆ. ಹಾಗಾಗಿ ಕಮಿಷನರ್ದು ಅದಾಗಿಯೂ ಕೂಡ ಕಮಿಷನರ್ ಹಂತದಲ್ಲಿ ಇವತ್ತು ತನಿಖೆ ನಡೆಯುತ್ತೆ. ತನಿಖೆ ನಡೆದು ಅಂತಿಮವಾಗಿ ಅವ್ರದ್ದು ಆದೇಶ ಏನು ಫೈಂಡಿಂಗ್ಸ್ ಬರುತ್ತೆ, ಅದ್ರ ಮೇಲೆ ತೀರ್ಮಾನ ಆಗ್ತದೆ. ಅಲ್ಲಿವರೆಗೂ ಕೂಡ ವಿ ಹ್ಯಾವ್ ಕೆಪ್ಟ್ ಹರ್ ಅಂಡರ್ ಸಸ್ಪೆನ್ಷನ್, ಅದೇನು ಪರ್ಮನೆಂಟ್ ಸಸ್ಪೆನ್ಷನ್ ಅಂತೇನಲ್ವಲ್ಲ. ಸೊ ಇಫ್ ಶಿ ಇಸ್ ಫೌಂಡ್ ಇನ್ನಸೆಂಟ್ ಆರ್ ಇದು ಏನು ಇಟ್ ವಿಲ್ ಬಿ ರಿವೋಕ್ಡ್. ಸರ್, OT ರಿಪೋರ್ಟಲ್ಲಿ 5:30 9:30 8 ಹೆರಿಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಿ ಕೂಡ ಕೊರತೆ ಇಲ್ಲ. ನೀವು ತುಮಕೂರು ಜಿಲ್ಲೆಯಲ್ಲಿ 2 ವರ್ಷದಿಂದ ಪರಿಸ್ಥಿತಿ ನೋಡಿ, 2 ವರ್ಷ ಆದಮೇಲೆ ಎಷ್ಟು ವೈದ್ಯರನ್ನು ತುಂಬಿಸಿದ್ದೀವಿ. ಯಾವುದೇ PHCಯಲ್ಲಿ ಇವತ್ತು ನಿಮಗೆಲ್ಲ ಮಾಹಿತಿಯನ್ನು ನಾನು ಅದೇ ಸಭೆಯಲ್ಲಿ ನಾನು ಕೊಡ್ತೇನೆ. ಈಗ ಸಭೆ ಆದ್ಮೇಲೆ ನಿಮ್ಗೆಲ್ಲ ಮಾಹಿತಿಯನ್ನ ಕೂಡ ಹಂಚಿಕೊಳ್ತೇನೆ. ಗಂಟೆ ಹೆರಿಗೆ ಆಸ್ಪತ್ರೆ ಇದೆ, ಆದ್ರೆ ಡಾಕ್ಟ್ರೇ ಇಲ್ಲ ಅಲ್ಲಿ. ವೈದ್ಯರಿದಾರಲ್ಲ ಗಂಟೆ ಹೊರಟೋಗ್ತಾರೆ. ಎರಗೆ ವಾರ್ಡು 24/7 ಇದೆ. 24/7 ಕೂಡ ಇರ್ಲಿಕ್ಕೆ ಕ್ರಮವನ್ನು ವಹಿಸ್ತಾರೆ. ನೀವು ಇಷ್ಟೇ ದಿನದಲ್ಲಿ ಮಾಡಬೇಕು ಅಂತ ಕಷ್ಟ ಆಗ್ತದೆ. ತನಿಖೆ ಅವರು ಮಾಡಿ ಆದಷ್ಟು ಶೀಘ್ರದಲ್ಲಿ ಮಾಡಬೇಕು ಅಂತ ಹೇಳಿದ್ದೀನಿ. ಅದು ಬಂದ ಕೂಡಲೇ ನಾನು ತಿಳಿಸ್ತೀನಿ. ಮತ್ತು ಅದ್ರ ಜೊತೆಗೆ ಇವತ್ತು ಆರೋಗ್ಯ ಇಲಾಖೆ ಇವತ್ತು ಆ ಮಗುಗೆ ಏನು ನತದೃಷ್ಟ ಮಗುಗೆ ನಾವು ತೀರ್ಮಾನ ಮಾಡಿದ್ದೀವಿ ಇಲಾಖೆಯಲ್ಲಿ. ನಮ್ಮ ಇಲಾಖೆಯ
ಕೆಲವು ಸಿಬ್ಬಂದಿಯವರ ವರ್ತನೆಯಿಂದ ಈ ರೀತಿ ಆಗಿರೋದ್ರಿಂದ ನಾವು ಆ ಮಗುವಿನ ಭವಿಷ್ಯಕ್ಕೆ ಇವತ್ತು 10 ಲಕ್ಷ ರೂಪಾಯಿ ನಮ್ಮ ಇಲಾಖೆಯಿಂದ ಅವರಿಗೆ ಬರೆಸುವಂಥದ್ದು ಆಕೆಯ ಹೆಸರಿನಲ್ಲಿ FDಯನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಒಂದು ಮುಖ್ಯವಾಗಿರ್ತಕ್ಕಂಥ ನಿರ್ಧಾರ ಕೂಡ ನಮ್ಮ ಇಲಾಖೆ ನಾವು ಮಾಡಿದ್ದೀವಿ. ಜಿಲ್ಲಾಸ್ಪತ್ರೆಗಳಲ್ಲಿ ಸಹಾಯವಾಣಿ ಅಂತೇಳಿ ಹೆಲ್ಪ್ ಡೆಸ್ಕ್ ಅಲ್ಲಿ 24 ಅವರ್ಸು ಕೂಡ ಇಬ್ಬರು ಆ ಡೆಸ್ಕಲ್ಲಿ ಇದ್ದು ಒಂದು ಜಿಲ್ಲಾಸ್ಪತ್ರೆಯಲ್ಲಿ 4 ಜನ ಇರೋಂಗೆ ಯಾವುದೇ ಒಂದು ಸಮಸ್ಯೆ ಈ ರೀತಿಯಲ್ಲಿ ಹೆರಿಗೆ ಸಮಸ್ಯೆ ಇರ್ಬೋದು ಯಾವುದೇ ಸಮಸ್ಯೆ ಇದ್ದಾಗ ಬಂದಾಗ ಅಂಥವರಿಗೆ ಸರಿಯಾದಂಥ ಮಾರ್ಗದರ್ಶನ ಸರಿಯಾಗಿ ಅವರಿಗೆ ಎಲ್ಲ ರೀತಿಯಲ್ಲಿ ಸಂಬಂಧಪಟ್ಟಂಥ ವೈದ್ಯರ ಬಳಿ ಕರ್ಕೊಂಡೋಗಿ ಚಿಕಿತ್ಸೆಯನ್ನು ಕೊಡಿಸ್ಲಿಕ್ಕೆ ಈ ಸಹಾಯವಾಣಿ ನಮ್ಮ ಇಲಾಖೆ ಈಗ ಪ್ರಾರಂಭ ಮಾಡ್ತಾ ಇದೆ. ಸೂಪರ್ವಿಷನ್ ನೋಡ್ಕೊಳ್ಳೋರ್ಗೆ ಏನು ಕ್ರಮ ಕೈಗೊಂಡಿಲ್ಲ, ಬರೀ ನೀವು ಕೆಳಗಡೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕ್ರಮ. ಯಾರು ಸಂಬಂಧಪಟ್ಟಂತವ್ರ ಬಗ್ಗೆ ನಾವು ಕ್ರಮವನ್ನ ತೆಗೆದುಕೊಂಡಿದ್ದೇವೆ, ತನಿಖೆಗೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಆಯುಕ್ತರು ಯಾವ ರೀತಿ ಯಾರ ಮೇಲೆ ಆರೋಪ ಪಟ್ಟಿಯನ್ನು ಅವರು ಹೊರಿಸ್ತಾರೆ ಅವ್ರ ಮೇಲೆಲ್ಲ ಕೂಡ ಕ್ರಮ ಆಗ್ತದೆ. ಯಾರ್ಯಾರು ಉತ್ತರದಾಯಕ ಅಂತೇಳಿ ನಾನು ನೀವು ಹೇಳಲಿಕ್ಕಾಗಲ್ಲ, ತನಿಖೆಯಲ್ಲಿ ಗೊತ್ತಾಗುತ್ತೆ. ಅವರು ಅಂತಿಮ ಮಾಡಿದಾರ ಹೇಳಿದ್ದಾರೆ, ಘೋಷಣೆ ಮಾಡಿದಾರ? ಕೋಲಾರ್ಗೆ ಹೋಗಿದ್ದಾರೆ, ಮಸೀದಿಗೆ ಹೋಗಿದ್ದಾರೆ, ದೇವಸ್ಥಾನಕ್ಕೆ ಹೋಗಿದ್ದಾರೆ, ಚರ್ಚ್ಗೆ ಹೋಗಿದ್ದಾರೆ. ಮತ್ತೊಮ್ಮೆ ನಾಮಿನೇಷನ್ ಮಾಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ನಿಮ್ ಕಡೆ ಬರ್ತಾ ಇದಲ್ಲ, ನಿಮ್ ಕಡೆ ಒಲವು ತೋರ್ತಾ ಇದಾರಲ್ಲ ಯಾಕೋ ಅಂತ. ಹಿಂದೆ ನಿಮ್ ಗುರುಗಳು ಈಗ ನಿಮ್ ಕ್ಷೇತ್ರಕ್ಕೆ ಬರ್ತಿದ್ರು, ನಿಮ್ ಕ್ಷೇತ್ರದ ಕಡೆನೆ ಒಲವು ತೋರಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಅವ್ರು ಎಲ್ಲಿ ಬೇಕಾದ್ರೂ ನಿಲ್ಬೋದು, ನಿನ್ನೆನೆ ಹೇಳಿದ್ದೀನಿ, ಮಾಧ್ಯಮದ ಸ್ನೇಹಿತರ ಜೊತೆ ಹಂಚ್ಕೊಂಡಿದ್ದೀನಿ. ಕೋಲಾರದಲ್ಲಿ ಪಾಪ ಅವ್ರು ನಿಂತ್ಕೊಳ್ಳೋಂಥದ್ದು ಕೆಲವರು ಕಾಂಗ್ರೆಸ್ನಲ್ಲಿ ಇದ್ದಾರೆ, ಅಲ್ಲಿ ಭಾಳ ದೊಡ್ಡ ನಾಯಕರುಗಳು ಕೋಲಾರದಲ್ಲಿ, ಅವರು ಅಲ್ಲಾಡ್ತಾ ಇದ್ದಾರೆ ಅಲ್ಲಿ, ಅವ್ರ ಬುಡ ಅಲ್ಲಾಡ್ತಾ ಇದೆ. ಹಾಗಾಗಿ ಆ ಬುಡಾನ್ ಸರ್ ಮಾಡ್ಕೊಳಕ್ ಪಾಪ ಇವ್ನ ಕರ್ಕೊಂಡು ಬಂದು ಇವ್ನ ಬಲಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಚಿಕ್ಕಬಳ್ಳಾಪುರಕ್ಕೆ ಬಂದ್ರೆ ಸ್ವಾಗತ ಮಾಡ್ತೀರಾ? ಚಿಕ್ಕಬಳ್ಳಾಪುರಕ್ಕೆ ಏನಾದ್ರೂ ಕಾರ್ಯಕ್ರಮಕ್ಕೆ ಬಂದ್ರೆ ಸ್ವಾಗತ ಮಾಡ್ತಾರೆ. ಅವ್ರ ಪಾರ್ಟಿಗೆ ಅವ್ರ ಎಲೆಕ್ಷನ್ಗೆ ಬರ್ತಾರೆ, ಬೇಡ ಅನ್ನಕ್ಕೆ ನಾನೇ ಅರ್ಥ. ಈಗ ನನ್ನ ವಿರುದ್ಧನೂ ಅವ್ರು ಕ್ಯಾಂಪೇನ್ ಮಾಡಿದ್ದಾರೆ, 19ರಲ್ಲಿ 5 ಕಡೆ ಮಾಡಿದ್ದಾರೆ, ಒಂದು ಇಡೀ ದಿವಸ ಮಾಡಿದ್ದಾರೆ. ಸರ್, ಈಗ ಕಾಂಗ್ರೆಸ್ ತೊರೆದು ಬಿಜೆಪಿ ಬಂದಂತ ಶಾಸಕರುಗಳು ಮತ್ತೆ ಕಾಂಗ್ರೆಸ್ ಹೋಗ್ತಾರೆ? ಇಲ್ಲ ರೀ, ಅದೆಲ್ಲ ಯಾವುದೂ ಇಲ್ಲ, ಸದ್ಯಕ್ಕೆ ದೂರವಾಗಿದೆ. ಯಾಕೆ ಹೋಗ್ತಾರೆ? ಇನ್ನ ಅಲ್ಲಿಂದ ಇನ್ನ ಒಂದಷ್ಟು ಜನ ಕರ್ಕೊಂಡು ಬರೋ ಪ್ರಯತ್ನದಲ್ಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯಕ್ಕೆ ಧಕ್ಕೆಯಾಗದಂತೆ ಸರ್ಕಾರದ ಯೋಜನೆಗಳನ್ನು ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸಿ ಎಂದು ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ತುಮಕೂರಿನಲ್ಲಿ ಅಧಿಕಾರಿಗಳಿಗೆ ಹೇಳಿದರು. ಕೇಂದ್ರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅಧ್ಯಕ್ಷತೆಯಲ್ಲಿ ತುಮಕೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ದಿಶಾ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಬಹುತೇಕ ಅಧಿಕಾರಿಗಳು ಸಮರ್ಪಕ ಮಾಹಿತಿ ನೀಡದ ಕಾರಣ ಸಚಿವರು ಸಿಟ್ಟಿಗೇಳುತ್ತಿದ್ದದ್ದು ಸಭೆಯುದ್ದಕ್ಕೂ ಕಂಡುಬಂದಿತು. ನರೇಗಾ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ, ಇದರ ಕಾರ್ಯಕ್ರಮಗಳು ಸಮರ್ಪಕವಾಗಿ ಅನುಷ್ಠಾನಗೊಂಡು ಫಲಾನುಭವಿಗಳಿಗೆ ಪ್ರಯೋಜನವಾಗಬೇಕು. ಯಾವುದೇ ಲೋಪವಾಗದಂತೆ ಅಧಿಕಾರಿಗಳು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು. ಸರ್ಕಾರಿ ಕಟ್ಟಡಗಳು ಮಾತ್ರವಲ್ಲದೆ ಸಾರ್ವಜನಿಕರಿಗೂ ಮಳೆ ನೀರು ಸಂಗ್ರಹಣದ ಬಗ್ಗೆ ಅರಿವು ಮೂಡಿಸಿ ಮಳೆ ನೀರು ಹಾಗೂ ಮನೆಯ ನೀರು ಹರಿದು ಪೋಲಾಗದೆ ಭೂಮಿಯಲ್ಲಿ ಇಂಗಿಸಲು ಮಾರ್ಗದರ್ಶನ ನೀಡಿ ಎಂದು ಸಚಿವ ನಾರಾಯಣಸ್ವಾಮಿ ಹೇಳಿದರು. ಪ್ರಾರಂಭ
ನರೇಗಾ ಯೋಜನೆಯಡಿ ಜಿಲ್ಲೆಯ 440 ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ, 600 ಶಾಲೆಗಳ ಕಾಂಪೌಂಡ್ ನಿರ್ಮಾಣ, 334 ಆಟದ ಮೈದಾನಗಳ ನಿರ್ಮಾಣ ಮಾಡಲಾಗಿದೆ, 391 ಸರ್ಕಾರಿ ಕಟ್ಟಡಗಳಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಅಧಿಕಾರಿ ಸಭೆಗೆ ಮಾಹಿತಿ ನೀಡಿದರು. ಸಭೆಯಲ್ಲಿ ಸಂಸದ ಜಿಎಸ್ ಬಸವರಾಜು, ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.